ಅದಕ್ಕಾಗಿ ಸುರೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ಎಸ್ ಸುರೇಶ್ ಅವರೇ, ಯಾರಿಗೆ ಓಟ್ ಹಾಕ್ತೀರಿ? ಮೇಡಮ್ ಅವರೇ, ನಾವು ಈಗ ಇವರಿಗೆ ಹೆಬ್ಬಾಕರ್ ಮಗನಿಗೆ ಓಟ್ ಹಾಕ್ತೀವಿ. ಯಾಕೆಂದ್ರೆ ಇಲ್ಲಿ ಸ್ಥಳೀಯವಾಗಿ ನೋಡಿದ್ರೆ ನಮ್ಗೆ ಸ್ಥಳೀಯಲ್ಲಿ ಬೇಕು. ಇವರು ಬರೀ ಮೋದಿ ನೋಡ್ಕೊಂಡು ಓಟ್ ಹಾಕಿದ್ರೆ ನಾವ್ ಹೆಂಗ ಮೇಡಮ್ ಅಂದು, ಇವ್ರು ಏನ್ ಮಾಡ್ರಿ ಅನ್ನೋದು ಬೇಕಲ್ಲ ನಮ್ಗೆ. ಅದಕ್ಕೋಸ್ಕರ ನಾವು ಸ್ಥಳೀಯಲ್ಲಿ ನೋಡಿ ಇವ್ರ ಕೆಲಸ ಕಾರ್ಯಗಳು ಆಗ್ತವು. ಇವ್ರಿಗೆ ಹೆಬ್ಬಾಳ್ಕರಿಗೆ ಓಟ್ ಮಾಡೋಣ ಅಂತ ಇದ್ದೇವೆ ಮೇಡಮ್. ನಾವು ಮುಂಚೆ ಎಲ್ಲ ಬಿಜೆಪಿ ನಾವು ಮೋದಿ ನೋಡಿ ಯಾಕೆ ಈಗ 10 ವರ್ಷ ನಾನು ಆಯ್ತು, ಬರೀ ಮೋದಿ ನೋಡಕ್ ಮಾಡಿದ್ರು, ಮೋದಿ ಅವ್ರು ಬಂದ್ ಇಲ್ಲಿ ಕೆಲಸ ಮಾಡಲ್ಲ. ಇವ್ರು ಏನ್ ಮಾಡಿದ್ರು ಇಲ್ಲಿ ನೋಡಿ, ಇವ್ರು ಕಾಂಗ್ರೆಸ್ ಹೋಗಿದ್ರು, ಕಾಂಗ್ರೆಸ್ ಬಿಜೆಪಿ ಮೈದಾರು, ಇವ್ರು ಹಿಂಗ ಮಾಡ್ಕೊಂತ ಇದ್ರು ನಮ್ದ ಹೆಂಗತಿ ಅಂತ ಅರಿಕೆ. ಜಗದೀಶ್ ಶೆಟ್ಟರ್ ಅವ್ರು ಇರ್ತಾರಲ್ಲ ಸರ್, ಅಲ್ಲೇ ಸ್ಥಳೀಯವಾಗಿ ಅಲ್ಲೇ ಇದಾರೆ ಮೇಡಮ್. ಅವ್ರು ಈಗ ಮುಂಚೆ ಕಾಂಗ್ರೆಸ್ ಹೋಗಿದ್ರಲ್ಲ ಮೇಡಮ್, ಕಾಂಗ್ರೆಸ್ ಇಂದ ಅಲ್ಲೇ ಇದ್ರೆ ಅಲ್ಲಿ ಇರ್ಬೇಕಾಯ್ತು, ಇಲ್ಲ ಬಿಜೆಪಿಲಿ ಇರ್ಬೇಕಾಯ್ತು ಮೇಡಮ್. ಕಾಂಗ್ರೆಸ್ ಇದ್ದಿದ್ರೆ, ಕಾಂಗ್ರೆಸ್ ನಿಂದ ನಿಂತಿದ್ರೆ ಅವರಿಗೆ ಹಾಕ್ತಾ ಇದ್ರ? ಒಂದ್ ಕಡೆ ಇರ್ಬೇಕು ಮೇಡಮ್, ಯಾಕಂದ್ರೆ ಬಿಜೆಪಿಲಿ ಬಿಟ್ಟು ಬರ್ಬಾರ್ದು. ಬಿಜೆಪಿ ಅವ್ರು ಏನ್ ಕಡಿಮೆ ಮಾಡಿದ್ರು ಮೇಡಮ್ ಅವ್ರಿಗೆ, ಏನ್ ಮಾಡಿದಾರ ಅವ್ರಿಗೆ, ಎಲ್ಲ ಸ್ಥಾನಗಳೆಲ್ಲ ತಗೊಂಡು ಈ ತರ ಮಾಡಿದ್ರು ಅವರು. ನಮ್ಮಂತ ಕಾರ್ಯಕರ್ತರೆಲ್ಲ ಏನ್ ಮಾಡಕ್ ಮೇಡಮ್, ದೊಡ್ಡ ದೊಡ್ಡ ಹಿಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆ ಆ ಕಡೆ ಹಾರಿದ್ರೆ ಕಾರ್ಯಕರ್ತರಿಗೂ ಅದೇ ಪಾಠ ಮಾಡ್ತಾರಷ್ಟೇ. ಅದೇ ಅದೇ ಬೇಜಾರಾಗುತ್ತೆ ಮೇಡಮ್. ಅದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ಕೊಂತಿದ್ದೆ. ಓಕೆ ಓಕೆ. ಅಲ್ಲ, ಈಗ ಇನ್ನು ಯುವಕರಿದ್ದಾರೆ, ಇನ್ನೊಂದಷ್ಟು ದಿನಗಳ ಕಾಲ ಹೋಗಬೇಕು, ರಾಜಕೀಯದಲ್ಲಿ ಇರಬೇಕು ಅನ್ನೋದಿದೆ, ಮಾತುಗಳು ಕೇಳ ಬರ್ತಾ ಇದೆ, ಅದಕ್ಕೇನು ಹೇಳ್ತೀರಿ ಸರ್? ಅದಕ್ಕೆ ಹೇಳ್ಬೇಕು, ಅವ್ರು ಮುಂಚೆ ವಿಚಾರ ಮಾಡ್ಬೇಕು. ಅಷ್ಟೆಲ್ಲ ಇದ್ದು ಅವ್ರು RSS ಬೆಲ್ಟ್ ಆದ ಈರ ಅಂತಾರ, ಇವೆಲ್ಲ ಎಲ್ಲಿ ಹೋಯ್ತು ಮೇಡಮ್? ಕಾಂಗ್ರೆಸ್ ಹೋಗ್ಬೇಕಾರ RSS ಬೆಲ್ಟ್ ಎಲ್ಲಿ ಹೋಯ್ತು ಇವ್ರದ್ದು? ಅದರಿಂದ ಇವ್ರನ್ನೆಲ್ಲ ನೋಡಿ ಬೇಜಾರಾಗಿ ನಮ್ಗೆ ತುಂಬಾ ಬೇಜಾರಾಗಿ. ದೊಡ್ಡವ್ರು ಹಿಂಗ್ ಮಾಡಕುಂತ್ರ ನಮ್ಮ ಹಳ್ಳಿ ಕಡೆ ಕೆಲ್ಸಗಳಾಗಲ್ಲ, ಯಾವ್ದಾಗಲ್ಲ. ಅದಕ್ಕೆ ಇವರಿಂದ ಸ್ವಲ್ಪ ಕೆಲ್ಸಗಳು ಆಗ್ತವೆ, ಹಬ್ಬಳಕರಿಂದ ಸ್ವಲ್ಪ ಕೆಲ್ಸಗಳು ಕಾರ್ಯಗಳು ಆಗ್ತವು. ನಾವು ಮೋದಿ ನೋಡಿ 10 ವರ್ಷ ಓಟ್ ಮಾಡಿದೀವಿ, ಮಾಡಿಲ್ಲ ಅಂತಲ್ಲ, ಬರೀ ಮೋದಿ ಅವ್ರನ್ನ ಮಾಡ್ಕೊಂತಾನೋ ಅವ್ನು ಮಕ್ಕ ನೋಡಿ ಹೋಗಿದ್ರೆ ಇವ್ರ ಸಾಧನೆ ಏನ್ ಮೇಡಮ್ ಅಂತ. ಓಕೆ ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಗುರುಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಗುರುಲಿಂಗಪ್ಪ ಅವರೇ, ಹೇಳ್ರಿ ಸರ್, ಯಾರಿಗೆ ನಿಮ್ಮ ಓಟು, ಯಾರಿಗೆ ಬೆಂಬಲ, ಯಾವ ಕಾರಣಕ್ಕೆ? ಬಿಜೆಪಿಗೆ, ಮೋದಿ ಅವ್ರಿಗಾ? ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಮಾತಾಡಿ. ಕಾಂಗ್ರೆಸ್ ಇದೆಯಲ್ಲ, ಅದು ದೇಶದ್ರೋಹಿ ಪಕ್ಷ, ಅದಿದ್ರೆ ಈ ದೇಶನೇ ಇರಲ್ಲ. ಯಾಕೆ ಸರ್, ಇಷ್ಟು ವರ್ಷದಿಂದ ಇತ್ತಲ್ಲ ಈ ದೇಶದಲ್ಲಿ ಹಿಂದೂಗಳಿಗೆ ಒಂದೇ ಒಂದು ದೇಶ ಇದೆ ಈ ಪ್ರಪಂಚದಲ್ಲಿ. ಇನ್ ಜಾಗ ಇಲ್ಲ ಅಂದ್ರೆ ಕಳಲ್ಲ. ಅದಕ್ಕೆ ನಮ್ ದೇಶ ನಾವು ಭದ್ರ ಮಾಡ್ಕೋಬೇಕು. ಇಲ್ಲಿ ಬರೇ ಕಳ್ಳರು, ಕಾಕರು, ಬಾಂಬ್ ಬಿಡೋರು ಇವರೇ ಆಗ್ಬಿಡ್ತಾರೆ ಈ ಕಾಂಗ್ರೆಸ್ ಇದ್ರೆ. ಅದು ಕಳ್ಳ ಕಾಕರ ಪಕ್ಷ ಅದು. ಓಕೆ. ಈ ಅಲ್ಲ ಸರ್, ಈಗ ಸ್ವಾತಂತ್ರ್ಯ ಬಂದಾಗ್ಲಿಂದ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಇತ್ತಲ್ಲ, ದೇಶ ಹಂಗಾರ ಹೋಗ್ಬಿಡ್ಬೇಕಿತ್ತು, ಇದೆಯಲ್ಲ ಇನ್ನು. ಮೇಡಮ್, ಕಾಂಗ್ರೆಸ್ ಅವಾಗ ಒಂಥರ ಇತ್ತು, ಇವಾಗ ಬದಲಾಗಿದೆ ಅಂತ ನೀವ್ ಹೇಳೋದು? ಅವಾಗಿರೋ ಕಾಂಗ್ರೆಸ್ ಬೇರೆ, ಇವಾಗಿರೋ ಪೋಸಂಟಿ ಕಾಂಗ್ರೆಸ್ ಬೇರೆ. ಇವಾಗ ಸುಳ್ಳ ಅಂತ ಸಿದ್ದರಾಮಯ್ಯ ಅಂತಾರು, ಆ ರಾಮನಗರನ್ನೆಲ್ಲ ದೋಚಿ ಒಡೆದು ಬಾಯಿಗೆ ಹಾಕೊಂಡಿರೋ DKC ಅಂತಾರು, ಎಲ್ಲ ಇರೋದು ಕಾಂಗ್ರೆಸ್ ನಲ್ಲಿ. ಬಿಜೆಪಿ ಎಲ್ಲ ನಾಯಕರು ಕರೆಕ್ಟ್ ಆಗಿದಾರಾ? ಬಿಜೆಪಿಯಲ್ಲಿ ಅವರು ಅಲ್ಪ ಸ್ವಲ್ಪ ಈ ಏನು ತಿನ್ಬಹುದು, ಆದ್ರೆ ದೇಶದ ಬಗ್ಗೆ ಅಭಿಮಾನ ಇದೆ ಅವರಿಗೆ. ಈ ಕಾಂಗ್ರೆಸ್ ನಲ್ಲಿ ಕಿಂಚಿತ್ತು ಇಲ್ಲ. ಕಾಂಗ್ರೆಸ್ ಅವರು ತಿಂತಾರೆ, ಈ ದೇಶದ ಜನಗಳು ಅಂದ್ರೆ ಎಲ್ಲರೂ ಸ್ವಲ್ಪ ತಿನ್ಬಹುದು. ಆದ್ರೆ ಕಾಳಜಿ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಕೋರ್ಲಿಂಗಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.